ವಿಧಾನಸಭೆ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಪಕ್ಷ ಸಂಘಟನೆ ತಯಾರಿ ಜೋರಾಗಿದೆ. ಇವತ್ತಿನಿಂದ 3 ದಿನಗಳ ಕಾಲ ಕೆಪಿಸಿಸಿ ನಾಯಕರು ರಾಜ್ಯ ಪ್ರವಾಸವನ್ನ ಆರಂಭಿಸಲಿದ್ದಾರೆ. ಇದಕ್ಕಾಗಿ ಇವತ್ತು ದೆಹಲಿಯಿಂದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ವೇಣುಗೋಪಾಲ್ ಸೇರಿದಂತೆ 5 ಜನರ ತಂಡ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ತಂಡದಲ್ಲಿ ಕೆಸಿ ವೇಣುಗೋಪಾಲ್, ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್, ಕಾರ್ಯಾಧ್ಯಕ್ಷರಾದ ದಿನೇಶ್ ಗುಂಡೂರಾವ್, ಎಸ್ಆರ್ ಪಾಟೀಲ್, ಇಂಧನ ಸಚಿವ ಡಿಕೆ ಶಿವಕುಮಾರ್ ಇರಲಿದ್ದಾರೆ. ಇನ್ನು 100ಕ್ಕೂ ಹೆಚ್ಚಿನ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಖಂಡರು ಸಂಚಾರ ನಡೆಸಲಿದ್ದಾರೆ. ಎಸ್, ವಿಧಾನಸಭಾ ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಪಕ್ಷ ಸಂಘಟನೆ ಕೂಡ ಅದರ ತಯಾರಿಯನ್ನ ಜೋರ್ ಮಾಡ್ಕೊಳ್ತಾ ಇದೆ. ಚುನಾವಣಾ ತಯಾರಿಯನ್ನ ಇವತ್ತಿನಿಂದ 3 ದಿನಗಳ ಕಾಲ ಕೆಪಿಸಿಸಿ ನಾಯಕರು ರಾಜ್ಯ ಪ್ರವಾಸವನ್ನ ಆರಂಭಿಸಲಿದ್ದಾರೆ. ಇನ್ನು ಇದಕ್ಕಾಗಿ ದೆಹಲಿಯಿಂದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯವರು ಕೂಡ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ನಂದಿನಿ. ಎಸ್ ನಂದಿನಿ, ಒಟ್ಟಾರೆಯಾಗಿ ನಾವು ನೋಡಬಹುದು ಇಲ್ಲಿ ಕೆಪಿಸಿಸಿಯ ನಾಯಕರು ರಾಜ್ಯ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. 3 ದಿನಗಳ ಕಾಲ ಒಂದು ಭೇಟಿ, ಯಾವ್ಯಾವ ಜಿಲ್ಲೆಗಳಿಗೆ ಭೇಟಿಯನ್ನ ನೀಡಲಿದ್ದಾರೆ, ಜೊತೆಗೆ ಈ ಒಂದು ಭೇಟಿಯ ಉದ್ದೇಶ ಏನೆಲ್ಲ ಇದೆ? ಇಂದಿನಿಂದ 3 ದಿನಗಳ ಕಾಲ ಕೆಪಿಸಿಸಿಯಲ್ಲಿ ಯಾತ್ರೆಯನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರದೊಂದಿಗೆ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಕೆಪಿಸಿಸಿಯ ರಾಜ್ಯ ಉಸ್ತುವಾರಿಯಾದಂತಹ ಅಂದ್ರೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿಯಾದಂತಹ ಎಸ್ ಸಿ ವೇಣುಗೋಪಾಲ್, ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್, ಕಾರ್ಯಾಧ್ಯಕ್ಷರಾದಂತಹ ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವು ನಾಯಕರು ಪಾಲ್ಗೊಳ್ಳಲಿದ್ದಾರೆ. ಈಗಾಗಲೇ ಸಿಎಂ ಪೂರ್ವ ನಿಗದಿಯಂತೆ ಜನಾಶೀರ್ವಾದ ಯಾತ್ರೆಯನ್ನ ಕೈಗೊಳ್ಳಲಿದ್ದಾರೆ. ಈ ಬೆನ್ನಲ್ಲಿ ಕೆಪಿಸಿಸಿಯು ಸಹ ಅಂದ್ರೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಈಗಾಗಲೇ 165ರಲ್ಲಿ 156 ಪ್ರಣಾಳಿಕೆಯ ಭರವಸೆಗಳನ್ನ ಈಡೇರಿಸಿರುವಂತಹ ಏಕೈಕ ಐತಿಹಾಸಿಕ ಪಕ್ಷ ಕಾಂಗ್ರೆಸ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಉಳಿದ ಬೇಡಿಕೆಗಳನ್ನ, ಭರವಸೆಗಳನ್ನ ಹೇಗೆ ಈಡೇರಿಸಬೇಕು, ಹಾಗೂ ಎಂದಿನಿಂದ ಎಂದಿನವರೆಗೆ ಸಭೆಯನ್ನು ನಡೆಸಬೇಕು, ಎಂದಿನಿಂದ ಎಂದಿನವರೆಗೆ ಯಾತ್ರೆಯನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ಇವತ್ತಿಂದ 3 ದಿನಗಳ ಕಾಲ ಜಿಲ್ಲಾ ಘಟಕದ ಅಧ್ಯಕ್ಷರು, ತಾಲೂಕು ಘಟಕದ ಅಧ್ಯಕ್ಷರ ಜೊತೆಗೆ ಸಭೆ ಇದೆ. ಈ ಸಭೆಯಲ್ಲಿ ಎಲ್ಲಾ ನಾಯಕರು ಪಾಲ್ಗೊಳ್ಳಲಿದ್ದಾರೆ. ಶಾಲಿನಿ. ಎಸ್ ನಂದಿನಿ, ಒಟ್ಟಾರೆಯಾಗಿ ಇದರಿಂದ ಪಕ್ಷದಲ್ಲಿ ಮತ್ತಷ್ಟು ರಾಜಕೀಯ ಚಟುವಟಿಕೆಗಳಾಗಿರ್ಬಹುದು ಅಥವಾ ಮುಂದಿನ ಚುನಾವಣೆ ಆಗಿರಬಹುದು, ಇದರ ಒಂದು ಕಾರ್ಯವೈಖರಿ ಬಿರುಸುಗೊಂಡಿರೋದ್ರ ಜೊತೆಯಲ್ಲಿ ಬೇರೆ ಏನಾದರೂ ತಯಾರಿಗಳನ್ನ ನಡೆಸಿಕೊಂಡಿದ್ದಾರೆ, ಮತ್ತು ಚುನಾವಣೆಯಲ್ಲಿ ಅವರದ್ದೇ ಆದಂತಹ ಒಂದಷ್ಟು ಜನರಿಗೆ ಅನುಕೂಲಗಳನ್ನ ಮಾಡುವಂತಹ ನಿಟ್ಟಿನಲ್ಲಿ ಯಾವ ತರ ಕಾರ್ಯವನ್ನ ಮುಂದುವರಿಸಬಹುದು ಕಾಂಗ್ರೆಸ್ ಅಂತ? ಶಾಲಿನಿ, ಕಾಂಗ್ರೆಸ್ ಈ ಮುಂದಿನ ಚುನಾವಣೆಯನ್ನ 2018ರ ಚುನಾವಣೆಯನ್ನ ದೊಡ್ಡ ಸವಾಲಾಗಿ ಸ್ವೀಕರಿಸಿದೆ ಅಂತಾನೆ ಹೇಳಬಹುದಾಗಿದೆ. ನಾವ್ ಈಗಾಗ್ಲೇ ನೋಡಿರುವ ಹಾಗೆ ಸಿಎಂ ಈಗಾಗಲೇ ಡಿಸೆಂಬರ್ 13ರಿಂದ ಮುಂದಿನ ತಿಂಗಳು 13ನೇ ತಾರೀಕುವರೆಗೂ ಸಹ ಪ್ರವಾಸ ನಡೆಸಿದ್ದಾರೆ. ಇಡೀ ರಾಜ್ಯದ ಮೂಲೆ ಮೂಲೆಗೂ ಜನರಿಗೆ ನೀಡಿರುವಂತಹ ಎಲ್ಲಾ ಯೋಜನೆಗಳು ತಲುಪಿದೆಯನ್ನುವಂತಹ ಫಲಾನುಭವಿಗಳನ್ನೇ ಖುದ್ದು ಭೇಟಿ ಮಾಡಿ ವಿಚಾರಿಸಲಿದ್ದಾರೆ. ಒಂದೊಮ್ಮೆ ಅಲ್ಲೇನಾದ್ರು ಅಂಕುಗಳು ಕಂಡು ಬಂದ್ರೆ ಅಲ್ಲಿನ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಹೀಗಾಗಿ ಪಕ್ಷದ ವತಿಯಿಂದ ಎಲ್ಲೆಲ್ಲಿ ಯಾತ್ರೆ ಮಾಡಬೇಕು, ಹಾಗೂ ಸಿಎಂನ ಕಾಲಾವಧಿಗೂ ಸಹ ಹೊಂದಾಣಿಕೆ ಆಗೋ ರೀತಿಯಲ್ಲಿ ಮತ್ತೆ ಅಭೂತಪೂರ್ವವಾದಂತಹ ಬೆಂಬಲವನ್ನ ಪಡಿಬೇಕು ಅನ್ನುವಂತಹ ಮಾಸ್ಟರ್ ಪ್ಲಾನ್ ಅನ್ನ ಕಾಂಗ್ರೆಸ್ ರೆಡಿ ಮಾಡ್ತಿದೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಯಾತ್ರೆಗೂ ಸಿಎಂ ನ ಯಾತ್ರೆಗೂ ಯಾವುದೇ ಕಾರಣಕ್ಕೂ ಕ್ಲಾಶ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಜನವರಿ 13ರ ನಂತರ ಕಾಂಗ್ರೆಸ್ ಯಾತ್ರೆ ಬಹುತೇಕ ಫಿಕ್ಸ್ ಆಗುವಂತಹ ಸಾಧ್ಯತೆ ಇದೆ. ಶಾಲಿನಿ. ಎಸ್, ಥ್ಯಾಂಕ್ ಯು ನಂದಿನಿ ನಿಮ್ಮೆಲ್ಲ ಮಾಹಿತಿಗಾಗಿ.